ಅವನು ಹೊಸ ಕರ್ ಮಾಡೋಣ ಬಿಡು ಹೊಸದಾಗಿ ನನ್ನ ಫೇಸ್ ಚೆನ್ನಾಗಿ ಮಾಡ್ತಾರಂತೆ. ಇದೇ ಫಸ್ಟ್ ಆತರ ಹೇಳೋರು ನನಗೆ ಯಾರಿಗೂ ಕಳ್ಕೊಳ್ಳೋದೇನೈತೆ. ಇಲ್ಲಿ ಪೂಜೆ ಅಂತ ಬರಸ್ತೀರೀ ಹೆಂಗ್ ಕಾಣಿಸ್ಬಿಟ್ಟು ನಾವು ಒಂದು ದಿನ ಚೇಂಜ್ ಆಗೋದು ಎಲ್ರಿಗೂ ಶುಭೋದಯ. ಹಾಗೆ ಕೆಲವರು ಹೇಳ್ತಾರೆ ಬಾಗಿಲು ಕಸ ಗುಡಿಸ್ಬಾರ್ದು ಅಂತ ಹೇಳ್ಬಿಟ್ಟು ಇಡ್ಲಿ ಅಂದರೆ ಇಡ್ಲಿ ಹೊಸ್ಲನ್ನ ಗುಡಿಸ್ಬಾರ್ದು ಅಂತ ಹೇಳ್ಬಿಟ್ಟು ಅದ್ರ ನಿಜನ ಕಮೆಂಟ್ ಮೂಲಕ ತಿಳಿಸಿ. ಆದರೆ ನಾನು ಇಲ್ಲಿವರೆಗೂ ಇಷ್ಟು ವರ್ಷದಿಂದ ಕೂಡ ನಾನು ಹೊಸ್ಲಿಗೆ ಯಾವುದೇ ಕಾರಣಕ್ಕೂ ಇಡ್ಲು ಮುಟ್ಸಲ್ಲ. ನಾನು ಬಟ್ಟೆಲಿ ಒರೆಸ್ಕೊಂಡು ಅದ್ರ ಮುಂದೆ ಆನಂತರ ಇಡ್ಲಲ್ಲಿ ಗುಡಿಸ್ಕೊಂಡು ಒರೆಸ್ಕೊಳ್ಳೋದು ಮಾಡ್ಕೊತೀನಿ. ಮಾಡೋಕೆ ಹೋಗಲ್ಲ, ನಾನೆಲ್ಲೂ ನಂಬೋಕೆ ಹೋಗಲ್ಲ, ಎಲ್ಲರೂ ಹೇಳ್ದಂಗೆ ನಾನು ಮಾಡೋಕೆ ಹೋಗಲ್ಲ. ಅದು ನನ್ನ ಮನಸ್ಸಿಗೆ ಆ ಥರ ಅನಿಸಿದಾಗ ಮಾತ್ರ ನಾನು ಅದು ಚೇಂಜ್ ಮಾಡ್ಕೊತೀನಿ ನನ್ನ ಕೈಲಿ ಆದಂಥದ್ದು. ನನಗೂ ಒಂದು ಸರಿ ನನಗೂ ಅನ್ನಿಸ್ತಾ ಇರುತ್ತೆ ಯಾವಾಗ್ಲೂ ಹೊಸ್ತಲು ಅಂದರೆ ದೇವರಲ್ವ ನಮ್ಮ ಮನೆ ಲಕ್ಷ್ಮಿ ಅದು ಅಂತ ಹೇಳಿಬಿಟ್ಟು ನಾನು ಅದನ್ನು ಹೆಂಗೆ ಇಡ್ಲಲ್ಲಿ ಮುಟ್ಟೋದು, ಇಡ್ಲಲ್ಲಿ ಕಸ ಗುಡಿಸೋದು, ದೂಕೋದು, ಮತ್ತು ಅಲ್ಲಿಗೆ ಹೂ ಬಿಡೋದು, ಅದನ್ನು ಇಡ್ಲಲ್ಲಿ ಗುಡಿಸೋದು, ಅದೇನು ಒಂಥರ ನನಗೆ ಅಸಮಾಧಾನ ಅನಿಸುತ್ತೆ. ಸೊ ಹಾಗಾಗಿ ಬಟ್ಟೆಲ್ಲೇ ನಾನು ಒರೆಸೋದು ಇಷ್ಟು ವರ್ಷಗಳಿಂದ. ನನ್ನ ಮಗ ಯಾವಾಗಲೂ ನನಗಿಂತ ಮುಂಚೆ ಎದ್ದಿರ್ತೀನಿ, ಅವನ್ನ ಎತ್ಕೊಂಡು ಇದೆಲ್ಲ ಮಾಡೋದು. ಬಟ್ ಇವತ್ತು ಅವ್ರ ಡ್ಯಾಡಿ ಕೈ ಕೊಟ್ಟಿದ್ದೀನಿ, ನನ್ನ ಹತ್ರ ಬರ್ತೀನಿ ಅಂತ ಅಳ್ತಾ ಅಳ್ತಾ ಬರ್ತಿದ್ದೆ ನೋಡಿ. ನನ್ನ ಮಗ ನನ್ನ ಕೈ ಸೇರ್ಬಿಟ್ಟು ಹೋಗ್ಬಿಟ್ಟು ಹೀಗೆ ಖುಷಿ ಆಯ್ತು ಅದಕ್ಕೆ ನೋಡಿ. ಅವನು ದಿನ ನಾನು ಹಿಂಗೆ ಗುಡಿಸುವಾಗ ಒರೆಸುವಾಗ ಬಾಗಿಲಿ ನೀರು ಹಾಕುವಾಗ ತಿಂಡಿ ಮಾಡುವಾಗ ಎಲ್ಲ ಹಿಂಗೆ ನಿಂತ್ಕೊಂಡಿರುತ್ತೆ ಕಿರ್ಚಿದ ಏಕೋ ಬರುತ್ತಲ್ಲ ಕಿರಿಸ್ತಾನೆ. ಎಲ್ಲ ನನ್ನ ಜೊತೆ ಸೇರಿ ಸೇರಿ ಇಂಥದ್ದೇ ಕೆಲಸ ಕಲ್ತು ಬಿಡ್ತಾರೆ ಅಂತ ಭಯ ಆಗುತ್ತೆ. ಅದನ್ಸತ್ತೆ ನಂಗೇನೋ ಒಂಥರ ಬಾಗಿಲಿಗೆ ನೀರು ಹಾಕೋದ್ರೆ ತುಂಬ ಖುಷಿ. ಅರ್ಜೆಂಟ್ ಅರ್ಜೆಂಟ್ ಮಾಡೋದೇ ಇಲ್ಲ, ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ, ಹಿಂಗೆ ಚಕ್ಲು ಎಲ್ಲ ಹಾಕೊಂಡು ಕ್ಲೀನಾಗಿ. ನಾನು ಆ ಮನೇಲಿದ್ದಾಗಲೂ ಅಷ್ಟೇ, ಈ ಥರ ಹೊರಗಡೆ ಚಕ್ಲಲ್ಲಿ ಹಾಕೋ ಕೂತ್ಕೊಂಡು ರಂಗೋಲಿ ಬಿಡ್ಸೋಕ್ಕೆ ಚೆನ್ನಾಗಿತ್ತು. ಹಾಗಾಗಿ ಅಭ್ಯಾಸ ಆಗೋಗ್ಬಿಟ್ಟಿದೆ ಅಂತ ಖುಷಿ ಸಿಗುತ್ತೆ ನನಗೆ. ಖುಷಿ ಆದಂಗೆ ಆದಂಗೆ ರಂಗೋಲಿನೂ ಸ್ವಲ್ಪ ದೊಡ್ಡದಾಗಿ ಬಿಡಿಸ್ತಾ ಹೋಗ್ತಾ ಇರ್ತೀನಿ. ಇನ್ನೊಂಥರ ರಂಗೋಲಿ ಬಿಡಿಸೋದು ಇನ್ನೊಂಥರ ಖುಷಿ ಸಿಗುತ್ತೆ ನನಗೆ. ಕಲ್ಲರೇ ಮನೇಲೂ ಹಾಗೆ ಮಾಡ್ತಿದ್ದೆ. ಅಮ್ಮ ಬೈಯೋರು ಹಬ್ಬದ ದಿನ ರಂಗೋಲಿ ಬಿಡೋಕೆ ಕಳಿಸಿದ್ರೆ ಅಲ್ಲೇ ನನ್ನ ಮುಕ್ಕಾಲು ಗಂಟೆ ಆಗ್ತಾಯಿತ್ತು. ಏನೋ ಬಿಡ್ತಾ ಬಿಡ್ತಾ ಮಜಾ ಸಿಗೋದು. ಹಾಗಾಗಿ ನಾನು ಬೆಳಿಗ್ಗೆ ತಿಂಡಿ ರೆಡಿ ಮಾಡೋದ್ರೊಳಗೆ ನಮ್ಮ ಮನೆಯವ್ರಿಗೆ ನನ್ನ ಮಗ ಒಂದೊಂದ್ಸರಿ ತುಂಬ ಕೇರಿಗೆ ಮಾಡ್ತಾಯಿದ್ರೆ ಈ ಥರ ಏನಾದರೂ ತಿನ್ನಕ್ಕೆ ಕೊಟ್ಬಿಡ್ತೀನಿ, ಅವ್ರು ಸ್ವಲ್ಪ ಫ್ರೀ ಆಗಿದ್ದಾಗ ತಿನ್ನಿಸ್ತಾರೆ. ಇವತ್ತು ನಾನು ಮಾರ್ನಿಂಗ್ ಹೆಲ್ದಿ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ಇದು ಡಯಟ್ ಮತ್ತು ವೆಯ್ಟ್ ಲಾಸ್ ಮತ್ತು ಹೊಟ್ಟೆ ಬುಜ್ಜಿ ಕರಗಿಸ್ಬೇಕು ಅಂತ ಅನ್ನೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಇದನ್ನು ಮಾಡೋದು ತುಂಬಾ ಈಸಿ. ಒಂದು ಲೋಟ ಹಾಲು ತೊಗೊಂಡಿದ್ದೀನಿ, ಇದನ್ನು ನೀರಿನಿಂದನೂ ಕೂಡ ಮಾಡಬಹುದು, ಸ್ವಲ್ಪ ನನಗೆ ಕ್ಯಾಲ್ಶಿಯಂ ಇರಲಿ ಅಂತ ಹೇಳಿಬಿಟ್ಟು ಹಾಲಲ್ಲಿ ಮಾಡ್ತಾಯಿದ್ದೀನಿ ಅಷ್ಟೇ. ಈಗ ಇದಕ್ಕೆ ಮಿಲೇಸ್ ಚೂರ್ಣಮ್ನ 2 ಸ್ಪೂನ್ಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕುದಿ ಬರೋವರೆಗೂ. ಆ ನಂತರ ಇದಕ್ಕೆ ಬೆಲ್ಲ ಹಾಕಬೇಕು. ಹಾಲಿಗೆ ನೇರವಾಗಿ ಬೆಲ್ಲ ಹಾಕಿದರೆ ಹಾಲು ಒಡೆದೋಗುತ್ತೆ, ಇದು ನಿಮಗೆ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ. ಈ ರೀತಿ ಗಂಜಿ ರೂಪಕ್ಕೆ ಬಂದಮೇಲೆ ಲೋಟಕ್ಕೆ ಹಾಕ್ಕೊಂಡು ಕುಡಿಬೇಕು. ನಾನು ಇವತ್ತು ಮಾಡಿದ್ದು ಈ ಮಿಲೇಸ್ ಚೂರ್ಣಮ್ ಅಂತ ಹೇಳಿ ಅದೇ ಇದು. ಇದನ್ನು ರಾಗಿ, ಜೋಳ, ಸಜ್ಜೆ ಹೀಗೆ 9 ಸಿರಿಧಾನ್ಯಗಳನ್ನು ಬಳಸಿ, ಹಾಗೆ ಬಾದಾಮಿ, ಪಿಸ್ತಾ, ಖರ್ಜುರ ಇಂತಹ ಡ್ರೈ ಫ್ರೂಟ್ಸ್ಗಳನ್ನ ಕೂಡ ಹಾಕಿ ತಯಾರು ಮಾಡಿರ್ತಾರೆ. ಜೊತೆಗೆ ಹಾಗೆ ಇದಕ್ಕೆ ಚಿಯಾ, ಮಕ್ನ ಮುಂತಾದ ಸೀಡ್ಸ್ಗಳನ್ನ ಹಾಕಿ ಮಾಡಿರ್ತಾರೆ. ಮೇಯ್ನಾಗಿ ಇದರಲ್ಲಿ ಆರೋಗ್ಯಮೃತ ಚೂರ್ಣಮ್ ಇರುತ್ತೆ, ಅದೇ ಬೇರೆ ಮಿಲೆಟ್ಸ್ಗಳಲ್ಲಿ ಇರೋದಿಲ್ಲ. ಈ ಚೂರ್ಣಮ್ ಮಿಲೆಟ್ಸ್ನ ಡೈಲಿ ನಾವು ಬೆಳಗ್ಗೆ ಅಥವಾ ಸಂಜೆ ತಗೊಂಡ್ರೆ ನಮ್ಮ ದೇಹಕ್ಕೆ ಬೇಕಾದ ವಿಟಮಿನ್, ಮಿನರಲ್ಸ್ ಹಾಗೆ ಹೈ ಫೈಬರ್ ಸಿಗುತ್ತೆ. ಹಾಗೆ ಜೊತೆಗೆ ಈ ಚೂರ್ಣಮ್ಮು ಮೆಡಿಸಿನ್ ಆಗಿ ವರ್ಕ್ ಮಾಡುತ್ತೆ. ಸೊ ಹಾಗಾಗಿ ಅಸಿಡಿಟಿ, ಸುಸ್ತು, ನಿಶಕ್ತಿ, ಬಾಡಿ ಬೋನ್ ಪೇನ್ ಆಗಿರ್ಬೋದು, ಮೇಯ್ನ್ ಆಗಿ ಡಯಟ್ ವೆಯ್ಟ್ ಲಾಸ್ ಪ್ಲಾನ್ ಮಾಡ್ತಿರ್ತಾರಲ್ಲ ಅವ್ರಿಗೆ ಇದು ತುಂಬಾ ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು. ಈ ಮಿಲೆಟ್ಸ್ ಚೂರ್ಣಮ್ನ ಡೈಲಿ ಸೇವಿಸೋದ್ರಿಂದ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ, ಹಾಗೆ ಬೋನ್ ಸ್ಟ್ರಾಂಗ್ ಆಗುತ್ತೆ, ಡೇ ಫುಲ್ ಆ್ಯಕ್ಟಿವ್ ಆಗಿರ್ಬೋದು. ನೀವು ಏನಾದರೂ ಈ ಮಿಲೆಟ್ಸ್ ಚೂರ್ಣಮ್ನ ಆರ್ಡರ್ ಮಾಡಬೇಕು ಅಂತ ಇದ್ದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಬನ್ನಿ ಒಂದ್ ರೌಂಡ್ ವಾಕ್ ಹೋಗ್ಬಿಡೋಣ. ಇದು ಕುಡಿ ಉದುರುತ್ತೆ ಅಂತ ಎಲ್ಲಾರು ಹೇಳ್ತೀನಿ, ಕೆಷ್ಟ ಇದು ಬೇಡ ಅನ್ಕೊಂಡು ಸುಮ್ಮನೆ ಅದೇ ಸ್ಟೀಲಿಂದ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ನೋಡಿ. ಅದರಲ್ಲಿ ಗ್ರೀನ್ ಕಲರ್ ಇದೆ, ಮತ್ತೆ ವೈಟ್ ಕಲರ್ ಬೇಕು ಅಂದಿದೆ, ಬಳಪದಿದೆ, ಸೈಜ್ ನೋಡಿ ಇದೆ, ಪುಟ್ಟದ್ದು ಬೇಕು ಅಂದ್ರೆ ಪುಟ್ಟದಿದೆ. ಹಾಗೆ ಇಲ್ಲಿ ನೋಡಿ ಇದು ಕುಂಕುಮದ್ದು ಅನ್ಸುತ್ತೆ, ಮೇ ಬಿ ಇದು ಗೊತ್ತಿಲ್ಲ ಯಾರು ಗೊತ್ತಿಲ್ಲ, ಕುಂಕುಮ ಅದು ಚೆನ್ನಾಗಿದೆ. ನಿಧಾನ ತಗೊಂತೀನಿ, ಒಂದೇ ಸರಿ ತಗೊಂಡ್ರೆ ಅಮೌಂಟ್ ಜಾಸ್ತಿ ಅನ್ಸುತ್ತಲ್ಲ, ಅಯ್ಯೋ ಖರ್ಚು ಮಾಡ್ಬಿಟ್ಟೆ ಅನ್ಸುತ್ತೆ. ಅದೇ ಅದೇ ದುಡ್ಡು ನನ್ನಿದು ಸಖತ್ ಚೆನ್ನಾಗಿದೆ ಕುಂಕುಮದ್ದು ತಗೊಳ್ಳ ಜೋಡಿ ಅರಿಶಿನ ಕುಂಕುಮ ಹೋಯ್ತಾ ನಂದು ಹೌದಾ. ನೆಕ್ಸ್ಟ್ ಬರುತ್ತೆ ಪೀಸ್ ಅಪ್ ತಗೊಳ್ಳೋಣ. ಹಂಗಾದ್ರೆ ಸಖತ್ತಾಗಿದೆ. ಹಾಂ
ನಾನು ಸ್ಟೀಲಿಕಂ ತಗೊಂಡಿದ್ದೀನಿ 1 ಲೀಟರ್ದು ಯಾಕಂದ್ರೆ ಇನ್ನು ಫ್ಯಾನ್ಸಿಯಾಗಿ ಒಂದು ತಗೊಂಡಿದ್ದೆ ಅದು ವಿಡಿಯೋಗಳಿಗೆ ಚೆನ್ನಾಗುತ್ತೆ ಯೂಸ್ ಮಾಡುವಾಗ ಅಂದ್ಕೊಂಡು ಮತ್ತೆ ಇಂಥದ್ದೊಂದು ಇಟ್ಕೊಂಡ್ರೆ ನಾವು ಮನೇಲಿ ಅರ್ಧ ಬಿರಿ ಕೆಲಸ ಮಾಡ್ತಾ ಇರ್ತೀವಿ ಗ್ಲಾಸಿಂದು ಇದೆಲ್ಲ ಆದರೆ ಬಿದೋಗ್ಬಿಡುತ್ತಲ್ಲ ಒಡೆದೋಗ್ಬಿಡುತ್ತೆ ಅದು ಅಲ್ಲದೆ ಆಯಿಲ್ ಬೇರೆ ಹಾಕಿದ್ದಿರ್ತೀವಲ್ಲ ಕೈ ಜಾರ್ಬಿಡುತ್ತೆ ಹಂಗಾಗಿ ಇದರಲ್ಲೇ ಇದೊಂದು ತಗೊಂಡು ಇದು ಸ್ವಲ್ಪ ಜಾಗ ತುಂಬ ತಗೊಳುತ್ತೆ ಅಂತ ಹೇಳಿಬಿಟ್ಟು ಇದು ತಗೊಂಡಿದ್ದೀನಿ ವಾಟರ್ ಬಾಟ್ಲ್ ಅದು ಇಷ್ಟ ಆಗಲಿಲ್ಲ ಬಟ್ ಏನೋ ಜಾಗ ಅಷ್ಟು ಕಡಿಮೆ ಜಾಸ್ತಿ ತಗೊಳ್ಳಲ್ಲ ಅಂದ್ಕೊಂಡು ತಗೊಂಡಿದ್ದೀನಿ ಆನ್ಲೈನ್ ಬಿಲ್ಗೂ ಒಂದು 55 ರೂಪಾಯಿ ಡಿಫ್ರೆನ್ಸ್ ಇದೆ ಅಷ್ಟೇ ಸರಿ ಹೋಗುವ ನಾವು ನೋಡಿ ಬೆಳಗ್ಗೆನೆ ಬಂದಿದ್ನಲ್ಲ ಸೊ ಈಗ ಒಂದು 8-8:30 ಆಗ್ತಿದ್ದಾಗಲೇ ಬಿಸಿಲು ಸ್ಟಾರ್ಟ್ ಆಯಿತು ಸುಸ್ತಾಗ್ಬಿಡುತ್ತೆ ಮನೆ ಮುಂದೆ ನೋಡಮ್ಮ ತುಳಸಿ ಗಿಡ ಇಲ್ಲ ಅಂತ ಇಲ್ಲಿಲ್ಲೇ ಫುಲ್ ತುಳಸಿ ಹಾಕೋರಿ ಅದೊಂದು ತುಳಸಿ ಇದೊಂದು ತುಳಸಿ ಇದು ನೋಡಿ ಇದು ಪುದೀನ ಪುದೀನ ಬರ್ತದೆ ತರಕಾರಿ ಮನೆಗೆ ಬೇಕಾಗಿರೋ ತರಕಾರಿ ಇಳಿಲ್ಲ ಕಿತ್ಕೋಬಹುದು ನಮ್ಮ ಬಂದು ಏನಿಲ್ಲ ಇಲ್ಲಿ ಇದ್ದವ್ರು ಬರೀ ನಮ್ಮ ಫ್ಲೋರ್ ಅವ್ರು ನಮ್ಮ ಬಿಲ್ಡಿಂಗ್ ಇಲ್ಲ ಈ ತರಕಾರಿ ಬೆಳೆಯಕ್ಕೆ ಇರೋ ಜಾಗ ಇದನ್ನ ಯಾರು ಬಂದು ತರಕಾರಿ ಕಿತ್ಕೊಂಡ್ರೆ ಏನು ಉಳಿಯೋದಲ್ಲ ಚಿಚ್ಚೂರು ಎಮರ್ಜೆನ್ಸಿ ಎಮರ್ಜೆನ್ಸಿ ಬೇಕು ಒಬ್ಬರು ಕಿತ್ರ ಅದನ್ನೆಲ್ಲ ಕೇಳ್ತಾರೆ ಇದು ಈಗ ನಮ್ಮ ಜಾಗ ಆಗಿರೋದ್ರಿಂದ ನಾವು ಕ್ಲೀನಾಗಿ ಇಟ್ಕೋಬೇಕು ಮಾಡಿದ್ದಾರೆ ಪುದೀನ ಇದೆ ಬಿಳಿ ತುಳಸಿ ಇದೆ ಕಪ್ಪು ತುಳಸಿನೂ ಇದೆ ನೋಡಿ ಹಂಗೆ ಮುಂದೆ ವಾಕ್ ಮಾಡುವಾಗ ನಂಗೆ ಯಾವುದೋ ಒಂದು ಗಿಡ ನೋಡಿಬಿಟ್ಟು ಎಂಥದ್ದು ಕರ್ಬೇವಿನ ಸೊಪ್ಪಿನ ಗಿಡನ ಚುಪ್ಪಿ ನೋಡು ಅಂದೆ ಕರ್ಬೇವಿನ ಸೊಪ್ಪಿಗೆ ಬರ್ಗಟ್ಟಿದ್ಯಪ್ಪ ಅಂದ ಅದು ಕರ್ಬೇವಿನ ಸೊಪ್ಪಿನ ಗಿಡ ಆಗಿದ್ರೂ ನಾನು ಕಿತ್ಕೊಂತಾ ಇರಲಿಲ್ಲ ಅಷ್ಟರ ಮಟ್ಟಿಗೆ ಬೈತ್ಕೊಂಡು ಕರ್ಕೊ ಬಂದೆ ನನ್ನನ್ನು ಈ ಜಾಗದಲ್ಲಿ ಸುತ್ತಮುತ್ತ ಬಿಲ್ಡಿಂಗ್ ಅಲ್ಲಿ ಎಲ್ಲ ಕಡೆ ಈ ತರ ಚಾರ್ಜಿಂಗ್ ಇಟ್ಕೊಟ್ಟಿದ್ದಾರೆ ಅಂದ್ರೆ ಈಗೆಲ್ಲ ಎಲೆಕ್ಟ್ರಿಕ್ ವೆಹಿಕಲ್ಗಳು ಬರ್ತಾ ಇರೋದ್ರಿಂದ ಅಡ್ವಾನ್ಸ್ ಆಗಿ ಥಿಂಕ್ ಮಾಡಿ ಇಲ್ಲಿ ಕಾರ್ ನಿಲ್ಲಿಸಿ ಏನು ಬೈಕ್ ಆಗಿರ್ಬೋದು ಕಾರ್ ಆಗಿರ್ಬೋದು ಚಾರ್ಜ್ ಮಾಡೋಕ್ಕೆ ಆಪ್ಷನ್ನು ಕಡಿಮೆ ಅಂದರೆ ಒಂದು 100-200 ಪಾಯಿಂಟ್ಸ್ ಇರ್ಬೋದು ಸುತ್ತಮುತ್ತ ಎಲ್ಲ ಕಡೆಯೂ ಕೊಟ್ಟಿದ್ದಾರೆ ಇಡೀ ಫ್ಲ್ಯಾಟಲ್ಲಿ ನೀವು ಸುತ್ತ ಎಲ್ಲ ಕಡೆ ನೋಡಿದ್ರು ಕೊಡ್ಬೋದು ನೋಡಿ ಇಲ್ಲಿ ಸುತ್ತ ಎಲ್ಲ ಕಡೆಯೂ ಇದೆ ಎಲ್ಲ ಕಡೆಯೂ ಕಾಣ ಇಲ್ಲಿ ಒಂದು 10 ಕೊಟ್ಟಿದ್ದಾರೆ ಈ ಜಾಗದಲ್ಲಿ ಹಾಂ ಆದರೆ ಇದು ಫ್ರೀ ಯೂಸ್ ಅಲ್ಲ ನಾವು ಬಂದರೆ ನಮ್ಮ ಕಾರ್ಡಲ್ಲಿ ಪೇ ಮಾಡಬೇಕಾಗತ್ತೆ ಇದಕ್ಕೂ ಪೇ ಮಾಡ್ಬೇಕಾರೆ ಚಾರ್ಜ್ ಮಾಡೋಕೆ ಎಲೆಕ್ಟ್ರಿಸಿಟಿ ಯಾರು ಕೊಡ್ತಾರೆ ಹಾ ಹಾ ಅದು ಗೊತ್ತಿಲ್ಲಪ್ಪ ನಾನು ಪೇ ಮಾಡ್ಬೇಕು ಇಲ್ಲಿ ಪೇ ಮಾಡಿ ಯೂಸ್ ಮಾಡ್ಬೇಕು ಮುಟ್ಬೇಡಿ ಅಂದ್ರೆ ಚಾರ್ಜ್ ಆಗ್ತಾ ಇದೆಯೋ ಇಲ್ವ ಅಂತ ತೋರಿಸುತ್ತೆ ಪವರ್ ಎಷ್ಟಿದೆ ಚಾರ್ಜ್ ಆಗ್ತಾ ಇದೆಯೋ ಆಮೇಲೆ ಫಾಲ್ಟ್ ಏನಾದ್ರು ಇದ್ರೆ ತೋರಿಸುತ್ತೆ ಇಲ್ಲಿ ಕನೆಕ್ಷನ್ ತಗೊಂಡು ಇಲ್ಲಿ ಪೇ ಮಾಡ್ಬಿಟ್ಟು ಆಮೇಲೆ ಯೂಸ್ ಮಾಡ್ಬೇಕು ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು ಪೇ ಮಾಡಿ ಯೂಸ್ ಮಾಡಿ ಅಂತ ಜಾಸ್ತಿ ಏನು ಖರ್ಚು ಬರಲ್ಲ ಇಲ್ಲೆಲ್ಲ ನೋಡಿ ವಯಸ್ಸಾದವ್ರಿಗೂ ಜಾರಬಾರ್ದು ಮಕ್ಕಳು ಓಡಾಡ್ತಾ ಇರ್ತಾರೆ ನಾವು ಸ್ಟ್ರೋಲರ್ ಮಕ್ಕಳಿಗೆ ಇಟ್ಕೊಂಡಿರ್ತೀವಲ್ಲ ಅಂತ ಹೇಳಿ ಈ ತರ ಸ್ಟೆಪ್ 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 ಆಗಿ ಮಾಡಿದ್ದಾರೆ ಅದೇ ಅದೇ ಯಾವಾಗಲೇ ಅಲ್ಲಿ ನಮ್ಮ ರೋಡ್ ಸಿಸ್ಟಮ್ ನಮ್ಮ ಸಿಟಿ ಒಳಗೆ ಏನು ರೋಡ್ ಸಿಸ್ಟಮ್ ನಾವು ನೋಡ್ತೀವಿ ನಾವು ಮಾಡಿರೋದೆಲ್ಲ ಬರೀ ಕೈಕಾಲು ಚೆನ್ನಾಗಿರೋರಿಗೆ ಗಟ್ಟಿ ಇರೋರಿಗೆ ಮಾತ್ರ ನಮ್ಮ ರೋಡ್ ಸಿಸ್ಟಮ್ಗಳಿದ್ದಾವೆ ಸಿಟಿ ಒಳಗೆ ಯಾಕೆಂದರೆ ನೋಡೋ ಎಲ್ಲಿ ನೋಡಿದ್ರು ಹಳ್ಳ ದಿಣ್ಣೆ ಮೆಟ್ಲು ಇಳಿಯೋದಕ್ಕೆ ಇರ್ತವೆ ಆದರೆ ಇಲ್ಲಿ ನೋಡಿ ನೋಡ್ಬೋದು ಸ್ಟ್ರೋಲರ್ ದೂಕೊಂಡು ಹೋಗೋಕ್ಕೆ ಸ್ಟ್ರೋಲರ್ ದೂಕೊಂಡು ಹೋಗುವಾಗಲೂ ಒಂದೊಂದು ಸ್ಟೆಪ್ ಕೊಟ್ಟಿದ್ದಾರೆ ಇಲ್ಲಿ ಇನ್ ಕೇಸ್ ಹಿಂದೆ ಬಂದರು ಜಾರದಂಗೆ ನಿಂತ್ಕೊಳ್ಳಂಗೆ ಆಯಿತಾ ಯಾವ್ದಾರು ವೀಲ್ ಚೇರಲ್ಲಿ ಹೋಗ್ತಿರೋರಿಗೆ ಮಕ್ಕಳನ್ನ ಕರ್ಕೊಂಡು ಹೋಗುವ ಸ್ಟೋಲರ್ ಅಲ್ಲೇ ಹೋಗೋರಿಗೆ ನಾನೊಂದ್ಸರಿ ಹೀಗೆ ಎತ್ತಾಕಿದ್ನಲ್ಲ ಸಿಂಗಾಪುರ್ಲಿ ಎತ್ತಾಕಿದ್ರಿ ನೀವು ಮಗುನ ನನ್ನ ಮಗಳನ್ನ ಹಂಗೆ ಆ ಥರ ವ್ಯವಸ್ಥೆ ಮಾಡಿದ್ದಾರೆ ನೋಡಿ ಎಲ್ಲ ಬಿಗ್ ಥಾಟು ಒಂದು ಎಲ್ಲರೂ ಬದುಕಕ್ಕೆ ಏನು ಬೇಕು ಯಾವ್ಯಾವ ಥರ ಜನ ಇರ್ತಾರೆ ಎಲ್ಲದನ್ನು ಯೋಚನೆ ಮಾಡಿ ಮಾಡಿರ್ತಾರೆ ಪ್ರತಿಯೊಂದನ್ನು ಇದು ನೋಡ್ಬೋದು ವುಡ್ ಲ್ಯಾಂಡ್ ಅಂತ ಹೇಳ್ತೀವಿ ಈ ಜಾಗನ ಇಲ್ಲಿ ನಾವೇನು ನೋಡ್ತಾ ಇದ್ದೀವಿ ಕಂಪ್ಲೀಟಾಗಿ ಗ್ರಾಸ ಮಾಡಿದರೆ ಈಗ ನಮ್ಮದು ಹೊಸ್ದಾಗಿರೋದ್ರಿಂದ ಫ್ಲ್ಯಾಟು ಇದನ್ನು ಮರಗಳು ನೆಟ್ಟಿದ್ದಾರೆ ಇನ್ನೊಂದು 3-4 ವರ್ಷ ನೋಡೋರೊಳಗೆ ಇದೊಂದು ಕಾಡಾಗಿರುತ್ತೆ ನಿಮ್ಮ ದೊಡ್ಡದಾಗಿ ಅಲ್ಲಿ ನಾವು ಆರಾಮಾಗಿ ಕುತ್ಕೊಂಡು ಕಾಡೊಳಗೆ ಬದುಕ್ತಾ ಇದ್ದೀವಿ ಅನ್ನಂಗೆ ಕಾಡೊಳಗೂ ಇದೀವಿ ನಾವನ್ನು ಫೀಲ್ ಬರ್ಸ್ಕೊಳ್ಳೋಕ್ಕೋಸ್ಕರ ಇದು ನೆಟ್ಟಿದ್ದಾರೆ ಹಾಗೆ ನೋಡಿ ಇದು ಇಲ್ಲಿ ಇಲ್ಲಿ ಇದು ಕೊಟ್ಟಿರ್ತಾರಲ್ಲ ಅಲ್ಲಿ ಮಾತ್ರ ಓಡಾಡ್ಬೋದು ಇಲ್ಲೆಲ್ಲ ಓಡಾಡೋಗಿಲ್ಲ ಜಾಸ್ತಿ ಅದೇ ಅಲ್ಲಿ ಓಡಾಡೋಕ್ಕೆ ಅಂತಲೇ ಮಕ್ಕಳು ಆಟ ಆಡೋಕ್ಕೆ ಅಂತಲೇ ಏನಾದರೂ ಪ್ರೋಗ್ರಾಮ್ ಮಾಡ್ಕೊಳ್ಳೋಕ್ಕೆ ಅಂತಲೇ ಈ ಲಾನ್ ಬಿಟ್ಟಿದ್ದಾರೆ ಈ ಲಾನ್ ಇದೆಯಲ್ಲ ಇದು ಕಂಪ್ಲೀಟಾಗಿ ಏನಾದರೂ ಸ್ಟೇಜ್ ಗೀಜ್ ಹಾಕೊಂಡು ಏನು ಪಾರ್ಟಿ ಮಾಡೋದಕ್ಕೆ ಆ ಮಕ್ಕಳು ಓಡಾಡೋದಕ್ಕೆ ಇಲ್ಲಿ ಚಪ್ಪಲಿ ಬಿಟ್ಬಿಟ್ಟು ಗ್ರಾಸಲ್ಲಿ ಓಡಾಡೋಕ್ಕೆ ಅಂತಲೇ ಇದು ಒದ್ದಾಡೋದಕ್ಕೆ ಏನು ಮಾಡೋದಕ್ಕೂ ಇಲ್ಲಿ ಆಟ ಆಡೋದಾದ್ರೆ ಮಕ್ಕಳು ಏನು ಬೇಕಾದರೂ ಮಾಡ್ಬೋದು ಆ ಥರ ಜಾಗ ಬಿಟ್ಟಿದ್ದಾರೆ ಇದ್ರ ಪಕ್ಕದಲ್ಲೇ ನೀವು ಇಲ್ಲಿ ನೋಡ್ಬೋದು ಇದೊಂದು ಸ್ಟೇಜ್ ಇಲ್ಲಿ ನೋಡ್ತಾ ಇರೋದು ನೋಡಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಪ್ರತಿದಿನ ಕ್ಲೀನ್ ಮಾಡ್ತಾರೆ ಪ್ರತಿದಿನ ಕ್ಲೀನ್ ಇಡ್ತಾರೆ ಎಲೆ ಬಿದ್ದರೆ ಆಗಲಿ ಪ್ರತಿ ಯಾವ ಎಲೆನೂ ಬಿಡಲ್ಲ ಎಲ್ಲನೂ ಕ್ಲೀನ್ ಮಾಡ್ತಾರೆ ಇಲ್ಲಿ ಸ್ಟೇಜ್ ಶೋ ಏನಾದ್ರು ಮಾಡೋದಿದ್ರೆ ಮಕ್ಕಳು ಮಾಡ್ತಾರೆ ಕುತ್ಕೊಂಡು ಆಡಿಯನ್ಸ್ಗಳು ಅದ್ರ ಮೇಲೆ ಫುಲ್ ಕುತ್ಕೊಂಡು ನೋಡೋಕ್ಕೆ ಆಡಿಯನ್ಸ್ ಇದ್ರ ಮೇಲೆ ಕುತ್ಕೊಂಡು ನೋಡೋಕ್ಕೆ ಅಂದರೆ ಅವ್ರ ಪೇರೆಂಟ್ಸ್ಗಳು ನೋಡೋಕ್ಕೆ ಇಲ್ಲಾಂದ್ರೆ ಮಕ್ಕಳು ಸುಮ್ಮನೆ ಅವ್ರು ಏನಾದರೂ ಆ್ಯಕ್ಟಿವಿಟೀಸ್ ಮಾಡ್ತಾ ಇರ್ಬೋದು ಸಂಜೆ ಟೈಮ್ ಸಕ್ಕತ್ತಾಗಿರುತ್ತೆ ಮಾತ್ರ
ಕನ್ನಡ ರಾಜ್ಯೋತ್ಸವ ಆಗಲಿ, ಇಂಡಿಪೆಂಡೆನ್ಸ್ ಡೇ ಆಗಲಿ, ಇಂಡಿಪೆಂಡೆನ್ಸ್ ಡೇ ಆಗಲಿ, ನಮ್ಮ ಕನ್ನಡ ರಾಜ್ಯೋತ್ಸವ ಆಗಲಿ, ಹಾಗೆ ಫ್ಲಾಗ್ ಹಾರಿಸೋದಕ್ಕೆ ಅಂತ ಒಂದು ಇದು ಕೊಟ್ಟಿದ್ದಾರೆ. ಇಲ್ಲಿ ಈ ಜಾಗದಲ್ಲಿ ಪ್ರೋಗ್ರಾಮ್ ಮಾಡೋಕೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಅರೇ ಈಗ ತಾನೇ ಸಿಟ್ ಮಾಡ್ಕೊಂಡಿದ್ದೀನಿ. ನಾನು ನೀಟಾಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕೆ ರೆಡಿಯಾಗಿ ಬರೋಣ ಅಂತ ನಾನು ಯೋಚನೆ ಮಾಡಿದರೆ, ನಮ್ಮ ಮನೆಯವರು ಮುಖ ತೊಳಿದಿಲ್ಲ ಏನಿಲ್ಲ, ಕ್ಯಾಮ್ರಾ ಲಕ್ಷದಲ್ಲಿ ಬತ್ತಿದ್ದಂಗೆ ಸ್ಟಾರ್ಟ್ ಮಾಡಿ ನಿಮ್ಮ ವಿಡಿಯೋನ ಅಂತ ನಮ್ಗೆ ಸ್ಟಾರ್ಟ್ ಮಾಡಿಸ್ಬಿಟ್ರೆ ನಮಗೂ ಇದೇ ಥರ ಮಾಡ್ತಾ ಇರ್ತಾರೆ. ಈಗ ನೋಡಿ ಹೆಂಗೆ ಚೇಂಜ್ ಆಗ್ತಾರೆ. ಅಪ್ರೂಪ್ತ ಒಂದ್ಸರಿ ಬಂದಿಲ್ವಲ್ಲ ಒಳಗೆ, ಹಂಗಾಗಿ ಚಪ್ಪಲಿ ಹಾಕೊಂಡು ಆಯ್ತಾ. ಇದನ್ನ ಆಡಕ್ ಸಿಕ್ಕಾಪಟ್ಟೆ ಎನರ್ಜಿ ಬೇಕು ಮಾತ್ರ, ಅರ್ಧ ಎಕರೆ. ಇದಕ್ಕೇನು ಬುಕ್ ಮಾಡೋ ಅವಶ್ಯಕತೆ ಇಲ್ಲ, ಯಾರು ಬೇಕಾದ್ರೂ ಬರ್ಬೋದು, ಡೈರೆಕ್ಟ್ ಆಗಿ ಬರ್ಬೋದು. ಆಡೋರೇ ಕಮ್ಮಿ, ಸಿಕ್ಕಾಪಟ್ಟೆ ಎನರ್ಜಿ ಬೇಕಲ್ಲ ಆಡಕ್ಕೆ. ಇದಕ್ಕೆ ನಾನು ನಮ್ಮ ಚಿಪ್ಪಿನೇ ಶಟ್ಲ್ ಕಾಡ್ತಾ ಇದ್ದಿದ್ದು ಜಾಸ್ತಿ. ಈ ಕಡೆ ಹಿಂಗೆ ಓಡಾಡ್ಬೇಕು ಕಡಮ್ಮ, ಇಷ್ಟು ತುಂಬ ಬರ್ಸ್ಬೇಕು, ಅಷ್ಟೊಂದು ಎನರ್ಜಿ ಬೇಕಲ್ಲ. ಓಡೋದ್ರೊಳಗೆ ಸುಸ್ತಾಗ ಓಡುತ್ತೆ. ಹ್ಞೂ ಸರಿ, ಓಕೆ ಆಯ್ತು. ಈ ಕಡೆ ನೋಡಿ, ಇಲ್ಲಿ ಕ್ಲೋಸ್ ಮಾಡಿ. ಹಸುಕರು ಓದಾದು, ಹಸುಕರ ದನಕರ ಓದೋದು, ದನಕರ ಮಲ್ಟಿಪರ್ಪಸ್ ಕೋರ್ಟ್ ಅಂತ ಇದು ಆಯ್ತಾ. ನೀವು ಯಾವ್ದಾದ್ರು ಆಟ ಆಡೋದಾದ್ರೆ ನೋಡಿ, ಕೆಳಗಡೆ ಏನು ನೋಡ್ತಿದ್ರೆ ಇದು ಇದೆಲ್ಲ ರಬ್ಬರು. ನೀವು ಜಾಗಿಂಗ್ ಮಾಡೋದಾದರೆ, ಏನಾದರೂ ಆಟ ಆಡೋದಾದರೆ, ಏನಾದ್ರೂ ಪಾರ್ಟಿ ಮಾಡೋದಾದರೆ, ಅದಕ್ಕೆ ಅಂತ ಇರತಕ್ಕಂಥ ಮಲ್ಟಿಪರ್ಪಸ್ ಅಂದರೆ ಏನು ಬೇಕಾದರೂ ಎಲ್ಲ ಥರನೂ ಯೂಸ್ ಮಾಡ್ಕೊಂಡು ಮಾಡೋದಕ್ಕಂಥ ಜಾಗ ಇದು ಕಂಪ್ಲೀಟಾಗಿ. ಇನ್ನೊಂದು ಏನು ಖುಷಿ ಅಂದರೆ ಅಲ್ಲೆಲ್ಲ ಹಾಕಿರ್ತಾರೆ ಈ ಥರ. ಹ್ಞೂ, ಅಲ್ಲೇ ಹಾಕೋರಲ್ಲ ಮಲ್ಟಿಪರ್ಪಸ್. ಇಲ್ಲಿಂದ ಅಲ್ಲಿ ಹೋಗಿಲ್ಲ ಆಚೆ ಒಂದು ಹೋಗೋಣ. ಆದ್ರೂ ನಮ್ ಜಾಗ ಅಲ್ವಾ ಇದು, ಒಂದ್ಸರಿ ಒಂದ್ ರೌಂಡ್ ಹೊಡಿಯೋಣ. ನಂಗ ಹಿಡೀರಿ ಇದನ್ನ ಕಟ್ ಮಾಡ್ಬಿಡಿ. ಅದ್ರೊಳಗೆ ಎಂಟ್ರಿ ಇಲ್ಲ ಕಣಮ್ಮ, ಅದೇನೋ ಇವ್ರದ್ದು. ನಮ್ ಇದನ್ನ ಮಾಡಕ್ಕೆ ನೋ ಸ್ಮೋಕಿಂಗ್, ಇಲ್ಲಿ ನಮ್ ಬೆಂಕಿ ಎತ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅಲ್ಲ ಹಾಕಿಲ್ವಾ, ಆಲ್ ಪ್ಲೇಸ್ ಮಸ್ಟ್ ಬಿ ನಿಲ್ಸಿರೋದು. ಟೂ ವೀಲರ್ ಚಾರ್ಜ್ ಮಾಡಕ್ ಇಟ್ಟಿದ್ದಾರೆ ಎಲೆಕ್ಟ್ರಿಕ್ಗೆ. ಕಾರ್ ವಾಶ್ಗ ಅಂತ ಇದು ಆರ್ಗ್ಯಾನಿಕ್ ವೇಸ್ಟ್ ಡಿಸ್ಚಾರ್ಜ್. ಓ, ಕಸ ಡಿಸ್ಚಾರ್ಜ್ ಮಾಡೋ ಜಾಗ ಕಣಮ್ಮ ಇದು. ವಾಕೆಲ್ಲ ಮುಗಿಸ್ಕೊಂಡು ಈಗ ಮನೆಗೆ ಹೋಗ್ಬೇಕು. ನಮ್ಮ ಮನೆ ಏನ್ ಕಟ್ ಮಾಡ್ತೀನಿ ಅಂತ, ಸೋ ಹಾಗಾಗಿ ಏನ್ ಕಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ನಾನು ನನ್ನ ಮಗನ ಜೊತೆ. ಏನಾದ್ರು ಡಿಫ್ರೆಂಟ್ ಮಾಡ್ಸಿದ್ರಿ ಪೂಜೆ ಅಂತ ಬರಸ್ತಿರೀ ಅಭಿಲಾಷ್ ಅಂದ್ರೆ ನಂಗಾಯ್ತು. ನೆನ್ನೆ ಇದಕ್ಕೆ ಹೋಗಿದ್ವಲ್ಲ ಜೋಕರ್ಣಕ್ಕೆ, ಅಭಿಲಾಷ್ ಅಚ್ಚೆ ಹಾಕಿಸ್ಕೊಳ್ಳಿ ಅಂದ್ರು ನನಗೆ. ಆಮೇಲೆ ನೀವು ಹಾಕಿಸ್ಕೊಳ್ಳಿ ಅಭಿಲಾಷ್ ಅಂದ್ರೆ, ಇಲ್ಲ ನಾನು ಹಾಕಲ್ಲ, ನಮ್ಮ ವೈಫ್ಗೆ ಹಾಕಿಸ್ಬಿಟ್ಟಿದ್ದೀನಿ ನನ್ನ ಹೆಸರು ಅಭಿಲಾಷ್ ಅಂತ. ಹೊಸ ಕಾಣಂತ ಹೊಸ ಹೊಸ ನೋಡೋಣ ಅಂದ್ರೆ ಏರ್ ಶಾರ್ಟ್ ಅಲ್ಲಿ ಡಿಸೈನ್ ಮಾಡಕ್ಕೆ ಹೇಳಿ ಅವರಿಗೆ. ಇದೇ ಏರ್ ಬಿಟ್ಬಿಟ್ಟು ನೀವು ಮೇಂಟೈನ್ ಮಾಡಬೇಕು. ನಮ್ಮನೆಯವ್ರು ಈಗ ಇವ್ರು ಕೋಮ್ ಮಾಡಿ ಕಳ್ಸಿದ್ರೆ ಮತ್ತೆ ನೆಕ್ಸ್ಟ್ ಇನ್ನೊಂದು ತಿಂಗಳಿಗೆ ಬರೋದು ಕೋಮ್ ಇಟ್ಕೊಳ್ಳೋದ್ರ ಕೈಲಿ. ಹೇರ್ ಕಟ್ ಮಾಡೋದನ್ನ ನೋಡೋದೇ ಏನು ಅಂತಾರೆ ಚಂದ. ನಾನು ನಮ್ಮ ಪಪ್ಪ ಮುಂಚೆ ಇಬ್ಬರು ಒಟ್ಟಿಗೆ ಹೋಗ್ತಾಯಿದ್ದೆ ಹೇರ್ ಕಟ್ ಮಾಡಿಸ್ಕೊಂಡ್ಬಿಟ್ಟು ಬರೋಕ್ಕೆ. ನಾನು 7th ಬಾಯಿ ಕಟ್ಟಿತ್ತು. ನಾನು ಮಾಡ್ಸಿದ್ಮೇಲೆ ಪಪ್ಪ ಮಾಡ್ಸೋರಲ್ಲ, ಆವಾಗ ಪಪ್ಪ ಏನಾದ್ರು ನಂಗೆ ತಿನ್ನಕ್ಕೆ ಕೊಟ್ಟು ಕೂಡಿಸಿರೋರು, ತಿಂತ ಪಪ್ಪ ನೋಡ್ತಾ ಇರುವೆ. ಆ ಸೀಸರ್ದು ಸೌಂಡ್ ಎಲ್ಲ ಬರೋದಲ್ಲ, ಅದು ಚೆನ್ನಾಗಿರೋದು. ಆ ಕೋಮಲ್ಲಿ ಹಿಂಗೆ ಎತ್ಬಿಟ್ಟು ಸೀಸರಲ್ಲಿ ಕಟ್ ಮಾಡೋರು, ಏನೋ ಖುಷಿ ಸಿಗುತ್ತೆ ನೋಡೋಕ್ಕೆ. ದಿಚ್ಚಿ ನೀನು ಮಾಡಿಸಲ್ಲ ಮಗನೇ ಹೇರ್ ಕಟ್ ಕಚ್ಚಿ ಎದಕ್ಕೆ. ಡ್ಯಾಡಿ ನಾರು ಇಲ್ಲಿ, ಡ್ಯಾಡಿ ಹೇಗೆ ಕಾಣಿಸ್ತಿದ್ರೆ ಡ್ಯಾಡಿ? ನಮ್ದು ಬ್ಲೋರ್ ಇದೆಯಲ್ಲ ಮೆಸಿನ್ ಇದೆ. ಆಕ್ಚುಲಿ ನಮ್ಮ ಮನೆಯವರು ವಿಡಿಯೋದಲ್ಲಿ ಡಾರ್ಕ್ ಆಗಿ ಕಾಣಿಸ್ತಿದ್ರೆ ರಿಯಲ್ ಒಳ್ಳೆ ಕಲರ್ ಇದೆ. ಈ ಬೆಳಕಿಗೆ ರೆಡ್ ರೆಡ್ ಆಗಿ ಕಾಣಿಸ್ತಿದೆ. ಈ ಕಲರ್ ಇದ್ದಾರೆ ನಮ್ಮ ಮನೆಯವರು. ಚೇಂಜ್ ಆಗ್ಬಿಟ್ರ ಅದು ಹುಳ ಬರ್ದಂಗೆ ಔಷಧಿ ಹೊಡಿತಾರ ಔಷಧಿ ಹಾಕ್ತಾರೆ. ಏನ್ ಕತ್ತೀರಿ? ಅದೇ ನಿನ್ನೆ ಹುಳ ಬರ್ದಂಗೆ
ಸಖತ್ತಾಗಿರುತ್ತಂತೆ ಏರು ಹಾಳಾಗದು ಎಲ್ಲಾನು ತಡೆಯುತ್ತಂತೆ ಸ್ಕಲ್ಗೆಲ್ಲ ಒಳ್ಳೇದಾಗುತ್ತಂತೆ ಈ ಡ್ಯಾಂಡ್ರಫ್ ಎಲ್ಲ ಬರಲ್ವಂತೆ ಏರ್ಗೆ ಒಳ್ಳೆ ಪ್ರೊಟೆಕ್ಷನ್ ಅಂತೇಳಿ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಅಂತ 1900 ಅಂತ ಪೌಡ್ರೆ ಅದಕ್ಕೆ ನಾವು ಏರ್ ವಾಶ್ ಮಾಡಿಸ್ಕೊಂಡು ಆಮೇಲೆ ಈಗ ಸೆಟ್ ಮಾಡಿಸ್ಕೋಬೇಕಾಗಿತ್ತು ಏರ್ ವಾಶ್ ನಮಗೇನು ಮಾಡೋಕೆ ವಿರೋಧಿ ಕೂದಿ ಏರ್ ವಾಶ್ ಕಂಪ್ಲೀಟ್ ಹೇರ್ ಲುಕ್ನ ಚೇಂಜ್ ಮಾಡಿದ್ರು ಹೊಸ ಸ್ಟೈಲು ನಂದು ಏರ್ ಸ್ಟೈಲ್ ಚೆನ್ನಾಗಿತ್ತು ಮ್ಯಾಮ್ ಚೆನ್ನಾಗಿ ಕಾಣ್ತಿದೆ ಅಲ್ವಾ ಯೋಗ ರೂಮಿಗೆ ಬಂದಿದ್ವಿ ಸೂರ್ಯ ಯಾಕಂದ್ರೆ ಹೊಟ್ಟೆ ಕಾಣಬೇಕು ಮಾಡು ಅಷ್ಟೇ ಇದೇ ತರ ದಿನ ಏನು ಇರಗಳು ಕೇಳಿದ್ದಾರೆ ಮಿರರ್ ಇರುತ್ತೆ ಬೇಕಾದ್ರೆ ಯೋಗನೂ ಮಾಡ್ಬೋದು ಮಿರರ್ ಇರಲಿಲ್ಲ ಡ್ಯಾನ್ಸ್ ಮಾಡ್ಬೋದು ಲೇಡೀಸಿಗೆ ಹೋಗೋಕ್ಕಾಗಲ್ಲ ಜೆಂಟ್ಸ್ಗೆ ಕೊಡಿಲ್ಲ ನಾನೇ ತಗೊಂಡು ಹೋಗ್ತೀನಿ ಇದು ಎಲ್ಲ ಫ್ಲೋರಲ್ಲಿ ಇರುತ್ತೆ ಕೇಳಿಸ್ಕೋ ಅಂತ ಯಾರು ಇಲ್ವೋ ನೋಡ್ತೀನಿ ಮುಂದಿಗೆ ಬರೋಂಗಿಲ್ಲ ಸುಮ್ಮನೆ ಟಾಯ್ಲೆಟ್ ಎಲ್ಲ ಇದೆ ಇದರೊಳಗೆ ವಾಶ್ರೂಮು ಎಲ್ಲ ನೀಟಾಗಿರುತ್ತೀಗೆ ಒಬ್ಬನಿಗೆ ಯಾರು ಇದೆ ಇಲ್ಲ ನೋಡಿ ಎಲ್ಲ ಸೆನ್ಸರ್ ಫುಲ್ಲು ನೀಟಾಗಿದೆ ಇಲ್ಲಿ ಸ್ನಾನ ಮಾಡೋದಕ್ಕೆ ಫೆಸಿಲಿಟಿ ಕೂತ್ಕೊಳ್ಳೋದಕ್ಕೆ ಇನ್ನೊಂದು ಸ್ಪಾಗಿ ಇಮ್ಮ ಮಸಾಜ್ ಗಿಸಾಜ್ ಮಾಡ್ಕೊಳಕ್ಕೆ ಮಲ್ಕೊಂಡು ಇವೆಲ್ಲ ಜಾಗ ಇಲ್ಲಿ ಸ್ಟೀಮ್ ಇಲ್ಲಿದೆ ಇದು ಸ್ಟೀಮೇ ಇಲ್ಲೂ ಇದೆ ಸ್ಟೀಮು ಒಳಗಡೆ ಹೋಗಿ ಫುಲ್ಲು ಸ್ಟೀಮ್ ಹಾಕ್ಬಿಡ್ತಾರೆ ಇದರೊಳಗೆ ಸ್ಟೀಮ್ ಹಾಕಿ ಫುಲ್ಲು ಬೆವತ್ತು ಬರೋದು ಹಾಂ ಈ ಥರ ಎಲ್ಲ ಇದೆ ಯಾರೂ ಇಲ್ಲ ಜನ ನಾರ್ಮಲಿ ಯಾರೂ ಇರಲ್ಲ ಆ್ಯಕ್ಚುಲಿ ಹುಡ್ಡಿಂದ ಇದರಲ್ಲಿ ಇರಬೇಕು ಲೇಡೀಸ್ ತರ ಹೋಗೋದು ಹಿಂಗೆ ಹೋಗಕ್ಕೆ ನೀನು ತಗೊಂಡು ನೀನೇ ತಗೊಂಡು ಹೋಗುವ ಲೇಡೀಸ್ ಅದು ಮತ್ತೆ ಗೊತ್ತಲ್ಲ ನಾವಾಗೆ ಹೋಗಿ ಸ್ಟೀಮ್ ತಗೊಳ್ಳೋದು ಎಣ್ಣೆ ಹಾಕಿ ಮಸಾಜ್ ಮಾಡುವಂಥದ್ದು ಸಖತ್ತಾಗಿದೆ ಹುಡ್ಡಿಂದೆ ಬಂದೆ ಬಂದೆ ಡ್ಯಾನ್ಸ್ ಮಾಡಿ ಸ್ಟೈಲ್ ಸ್ಟೈಲ್ ಮಾಡ್ರಿ ನನ್ನ ಮಗನ ಖುಷಿ ಪಡಿಸಿದೆ ನಗಡ್ತದ ಮಾಡ್ತಾವ್ರೆ ಸುಸ್ತಾದ್ರು ಲಿಫ್ಟ್ ಅಲ್ಲಿ ಹೋಗಿ ನಿಂತ್ಕೊಂಡಂಗೆಲ್ಲ ಮಾಡೋದು ಆಗಿರೋದು ಪ್ರೆಸ್ಟೀಜ್ ಫಿಲ್ಮ್ಸ್ ಫೇರಿ ಹೈಡ್ ಅಂತ ಅಂದರೆ 2 BHK ಮತ್ತು 1 BHK ನಾವೇನು ಇದೀವಿ ಈಗ ಕ್ಲಬ್ ಹೌಸಲ್ಲಿ ಕಾಣ್ತಾ ಇದ್ದೀವಿ ನೋಡಿ ಅದೇ ಕ್ಲಬ್ ಹೌಸ್
ಆಕಳ ಬೋಸ್ ಒಳಗೆ ಒಂದು ಮಿನಿಯೇಚರ್ ಇದು ನಮ್ಮ ಕಂಪ್ಲೀಟ್ ಫ್ಲ್ಯಾಟ್ ಹೆಂಗಿದೆ ಅನ್ನೋದಕ್ಕೆ ಕಂಪ್ಲೀಟ್ ಮಿನಿಯೇಚರು ಈ ಥರ ಇದೆ ನಮ್ಮ ಫ್ಲ್ಯಾಟು ಈ ಇದರಲ್ಲಿ ಬರುತ್ತೆ ಟವರಲ್ಲಿ ಇದರಲ್ಲಿ ನಾವು ಇದೆಲ್ಲ ಒಟ್ಟು 12 ಟವರು ಅದರಲ್ಲಿ ರೀಜೆಂಟಲ್ಲಿ ಅಲ್ಲೊಂದು 9 ಏನೋ ಇರೋದು ಅಲ್ಲಿ ಈ ಥರ ಪಾರ್ಕ್ ಇದ್ದಾವೆ ನಮ್ಮ ಟವರ್ ಕೆಳಗೇನು ಪಕ್ಕ ಅಲ್ಲಿದೆ ಇಲ್ಲೂ ಇದೆ ಯೋಗ ಲಾನು ಆಮೇಲೆ ಅಲ್ಲಿ ಓಡಾಡೋಕ್ಕೆ ಎಲ್ಡರ್ಸ್ ಪಾರ್ಕ್ ಅದು ಕುತ್ಕೊಂಡು ಯೋಗ ಮಾಡೋರು ಇಲ್ಲಿ ಯೋಗ ಮಾಡ್ಬೋದು ಮಕ್ಕಳು ಆಟಾಡೋರು ಇಲ್ಲೂ ಆಟಾಡ್ಬೋದು ಇದು ಎಲ್ಡರ್ಸ್ ಪಾರ್ಕ್ ಅಂತ ಇದು ಕೂಡ ಇಲ್ಲೂ ಕುತ್ಕೋಬೋದು ವಯಸ್ಸಾದವರು ಮೊನ್ನೆ ನೈಟಲ್ಲಿ ಕ್ಯಾಂಪ್ ಮಾಡಿದ್ವಲ್ಲ ಇದು ಈ ಜಾಗ ಇದು ಯಾವ ಡಿಸ್ಟರ್ಬೆನ್ಸು ಇಲ್ಲ ನಾವು ಬಿಟ್ರೆ ಯಾರೂ ಬರಲ್ಲ ಇದು ಫುಲ್ ನಮಗೆ ಇದು ನಮ್ಮ ಟವರ್ ಹತ್ರ ನೋಡಿ ಆಟಾಡೋಕ್ಕೆ ಅಲ್ಲೊಂದು ಆಟಾಡೋಕ್ಕೆ ಜಾಗ ಇದೆ ಆ ಟವರ್ ಮಧ್ಯ ಇಲ್ಲೂ ಅಷ್ಟೇ ಮಕ್ಕಳಿಗೆ ಚಿಕ್ಕದಾಗಿ ಆಟಾಡೋಕೆ ಇಲ್ಲೊಂದು ಸ್ವಲ್ಪ ಜಾಗ ಇದೆ ಅದೇ ಥರ ಆ್ಯಂಪಿ ಥಿಯೇಟ್ರ್ ತೋರಿಸಿದ್ವಲ್ಲ ಅಲ್ಲಿ ನಮ್ಮ ಟವರ್ ಪಕ್ಕನೂ ಇಲ್ಲೂ ಇದೆ ಆ್ಯಂಪಿ ಥಿಯೇಟ್ರು ಆಮೇಲೆ ದೊಡ್ಡವ್ರಿಗೆ ಎಕ್ಸಸೈಸ್ ಮಾಡೋಕ್ಕೆ ಜಾಗ ಇದೆ ಹಾಫ್ ಟೆನ್ನಿಸ್ ಹಾಫ್ ಬಾಸ್ಕೆಟ್ಬಾಲ್ ಕೋರ್ಟು ಮತ್ತು ಆ ಕಡೆ ಕ್ರಿಕೆಟ್ 2 ಕೋರ್ಟ್ ಇದ್ದಾವೆ ಆಮೇಲೆ ಸ್ಕೇಟಿಂಗ್ ಇದೆ ಮತ್ತು ಇನ್ನೂ ಸುಮಾರು ಏನೇನೋ ಆಪ್ಷನ್ ಇದೆ ಅಲ್ಲಿ ಜಾಗ ನಾನಿನ್ನು ಇದನ್ನು ಓಡಾಡಕ್ಕೆ ಆಗದೇ ಕರ್ಕೊಂಬಂದ್ವಿ ನಿಮಗೆ ಫುಲ್ ತೋರಿಸೇ ಇಲ್ಲ ಬೆಳಿಗ್ಗೆ ವಾಕ್ ಮಾಡುವಾಗ ಇದ್ದಿದ್ದು ಜೋಶು ಮುಗಿಯೋದ್ರೊಳಗೆ ಆಗೋದೇ ಇಲ್ಲ ಒಂದು ರೌಂಡ್ ಹೋಗಿ ಬರೋದ್ರೊಳಗೆ ಸುಸ್ತಾಗೋದು ನನ್ನ ಮಗ ನೋಡಿ ಎಷ್ಟು ಮುದ್ದ ಕುತ್ಕೊಂಡು ಫೋನ್ ನೋಡ್ತಾ ಇದೆ ಅಂತ ನಾನೇನಾದರೂ ಚಿಕ್ಕ ಪುಟ್ಟ ಕೆಲಸ ಮಾಡುವಾಗ ನನ್ನ ಮಗನಿಗೆ ಈ ಥರ ಜನಪದ ಸಾಂಗ್ನ ಹಾಕ್ಕೊಟ್ರೆ ರೈಮ್ಸ್ನ ನೋಡ್ತಾ ಕೂತ್ಕೊಳ್ಳುತ್ತೆ ನನಗೆ ಜನಪದ ಇಷ್ಟ ಅಂತ ಹೇಳ್ಬಿಟ್ಟು ಹಾಕ್ಕೊಡ್ತೀನಿ ಮಕ್ಕಳಿಗೆ ನನ್ನ ಮಗಳು ಮಲಗುವಾಗ ಹಾಕ್ಕೊಡ್ತೀನಿ ಪಾಪ ಅವಳಗೂ ನನ್ನ ಮಗನಿಗೂ ಈ ಥರ ಹಾಕ್ಕೊಡ್ತೀನಿ ಬಟ್ ಅವನು ಇದನ್ನು ನೋಡೋದು ಕಡಿಮೆ ಸ್ವಲ್ಪ ಆದರೆ ಅಭ್ಯಾಸ ಮಾಡಿಸ್ತಾ ಇದ್ದೀನಿ ಹೇಳಿ ನಾ ಫೋನ್ ಕೊಡಬಾರ್ದು ಅಂತಾರೆ ಬಟ್ ಮಕ್ಳ ಕೈಗೆ ಫೋನ್ ಕೊಡಬಾರ್ದು ದೂರದಿಂದ ಈ ಥರ ಫೋನು ಅಥವಾ ಟಿ ವಿ ಏನಾದ್ರು ತೋರಿಸಿದ್ರೆ ಓಕೆ ಅಂದರೆ ಮನೇಲೇ ಈಗ ಕೆಲಸದವರಿದ್ದರೆ ಓಕೆ ಕೆಲಸದವ್ರು ಇಲ್ಲ ಎಲ್ಲ ಕೆಲಸ ನಾವೇ ಮಾಡಿಕೊಂಡು ಮಕ್ಕಳು ನೋಡಿಕೊಂಡು ನಮ್ಮ ಕೆಲಸನೂ ಮಾಡಿಕೊಂಡು ಮಾಡ್ಕೊಳ್ಳೋ ಸ್ವಲ್ಪ ಕಷ್ಟ ಆ ಟೈಮಲ್ಲಿ ಕೆಲವು ಟೈಮ್ ಅಟ್ಲೀಸ್ಟ್ ನಾವು ವಾಶ್ರೂಮಿಗೆ ಹೋಗೋ ಟೈಮಲ್ಲಾದರೂ ಈ ಥರ ನಾನು ಫೋನ್ ಹಾಕ್ಕೊಟ್ಬಿಟ್ಟು ಹೋಗ್ತೀನಿ ಆದಷ್ಟು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ ನನ್ನ ಮಗನ ಜೊತೆ ಇವತ್ತು ಮಧ್ಯಾಹ್ನಕ್ಕೆ ಕಡುಬು ಮತ್ತು ಮೂಲಂಗಿ ಚಟ್ನಿ ಮಾಡ್ಕೊತಾ ಇದ್ದೀನಿ ಎಲ್ಲರಿಗೂ ಗೊತ್ತಿರುತ್ತೆ ಬಟ್ ನಾನು ಮೂಲಂಗಿ ಚಟ್ನಿ ಇವತ್ತು ಮಾಡ್ತಾ ಇದ್ದೀನಿ ಕಡುಬಿಗೆ ನನಗೆ ಮೂಲಂಗಿ ಚಟ್ನಿ ಅಂದರೆ ತುಂಬಾ ಇಷ್ಟ ಸೊ ಹಾಗಾಗಿ ಒಂದು 4 ಮೂಲಂಗಿ ಒಂದು ಟೊಮೊಟೊ ಒಂದು 2 ಟೊಮೊಟೊ ಒಂದು ಈರುಳ್ಳಿ ಮತ್ತು ಸಾಸಿವೆ ಜೀರಿಗೆ ಸಾಸಿವೆ ಇಲ್ಲ ಸಾರಿ ಜೀರಿಗೆ ಅರಿಶಿನ ಕರಿತಿಲಿ ಸಂಬಳ ಪುಡಿ ಎಲ್ಲ ಹಾಕಿ ಒಟ್ಟಿ ಫ್ರೈ ಮಾಡ್ಕೊಳ್ಳೋದು ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಆಗ್ತಿತ್ತು ಜೀರಿಗೆ ಸ್ವಲ್ಪ ಜಾಸ್ತಿ ಆಗ್ತಿತ್ತು ಹಾಕ್ಬಿಟ್ಟು ಎಲ್ಲ ಫ್ರೈ ಮಾಡ್ಕೊಂಡು ರುಬ್ಬಿದ್ರೆ ಮೂಲಂಗಿ ಚಟ್ನಿ ರೆಡಿ ಹಾಗೆ ಒಂದು ಕಡ್ಬಿಗೆ ರೆಡಿ ಮಾಡ್ತಾ ಇದ್ದೀನಿ ರೈಮ್ಸ್ ಏನಾದರೂ ಹಾಕೊಟ್ಟಿದ ತಕ್ಷಣ ಒಂದು 10 ನೋಡ್ತೇನೆ ಆ 10 ನಾನು ಕೆಲಸ ಮುಗಿಸ್ಕೊಳ್ಳೋಣ ಅಂತ ಪಟ್ಟದ ಕಿಚನ್ಗೆ ಓಡೋಗ್ಬಿಡ್ತೇನೆ ಆದರೂ ನೋಡಿ ಅವ್ನು ನಾನು ಅವ್ನು ತಿರುಗಿ ನೋಡಿದಾಗ ನಾನು ಇಲ್ಲ ಅಂದರೆ ಮತ್ತೆ ಈ ಥರ ನನ್ನ ಕಡೆಗೇ ಅವ್ನು ತಿರ್ಕೊಂಡು ಹೇಳ್ತಾ ಕೂತ್ಕೊಳ್ಳುತ್ತದು ಮೂಲಂಗಿ ಚಟ್ನಿ ರೆಡಿ ಆಯಿತು ಎಲ್ಲನೂ ಹಾಕಿ ಕಟ್ ಮಾಡಿ ಸಣ್ಣ ಸಣ್ಣದಾಗ ಕಟ್ ಮಾಡಿ ಮೀಡಿಯಮ್ ಗಾತ್ರಕ್ಕೆ ಎಲ್ಲನೂ ಏನೇನು ಹಾಕಬೇಕು ಅದೆಲ್ಲ ಕಟ್ ಮಾಡಿ ಫ್ರೈ ಮಾಡಿಕೊಂಡು ಗ್ರೈಂಡ್ ಮಾಡಿದೆ ಇಷ್ಟ ಇದ್ದರೂ ಈರುಳ್ಳಿ ಒಗ್ಗರಣೆ ಕೊಟ್ಟರೆ ಸಕ್ಕರಾಗಿರುತ್ತೆ ಕಡುಬು ರೆಡಿಯಾಗಿದೆ ನಮಗೆ ಮಧ್ಯಾಹ್ನಕ್ಕೆ ಮತ್ತೆ ರಾತ್ರಿಗೆ ಮಾಡ್ಕೊತಾ ಇರೋದಲ್ಲ ಅಂದರೆ ಇಬ್ಬರೇ ಇರೋದ ನಾನು ನಮ್ಮನೆಯವರು ಸೊ ಹಾಗಾಗಿ ಪಾಪು ಇರೋದ್ರಿಂದ ಒಂದೇ ಸರಿ ಮಾಡ್ಕೊಂಡ್ರೆ 2 ಟೈಮಿಗೆ ಆಗ್ಬಿಡುತ್ತೆ ಈಗ ಇಷ್ಟು ಕಡುಬನ್ನು ಮಾಡಿ ಇಟ್ಕೊಂಡಿದ್ದೀನಿ ಬಟ್ ನಮ್ಮಿಬ್ಬರಿಂದ ಒಂದು 12 ಕಡುಬು ಸಾಕಾಗುತ್ತೆ ಸೊ ಹಾಗಾಗಿ ಈಗ ಒಂದು ಎಷ್ಟು ಕಡುಬು ಆಗಿದೆಯೋ ಗೊತ್ತಿಲ್ಲ ನಮ್ಮಿಬ್ಬರಿಂದ ಮಧ್ಯಾಹ್ನಕ್ಕೆ ಆಗೋಂಗೆ ಮಾತ್ರ ಈ 1 ಟೈಮಿಗೆ ಈಗ ಮಧ್ಯಾಹ್ನಕ್ಕೆ ಮಾಡ್ಕೊತಿರೋದು ಸೊ ಹಾಗಾಗಿ ಮಧ್ಯಾಹ್ನಕ್ಕೆ ಆಗೋಷ್ಟು ಮಾತ್ರ ಇಬ್ಬರಿಂದ 3, 6, 9, 10, 11, 12 12 ಕಡುಬು ಮಾತ್ರ ಬೇಯಕ್ಕೆ ಇಟ್ಟಿರ್ತೀನಿ ಇನ್ನು ಉಳಿದಿದ್ದು ಇದನ್ನು ಬೇಯಿಸಿರಲ್ಲ ಹಾಗೆ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ ರಾತ್ರಿ ಮತ್ತೆ ಮಾಡ್ಕೊಳ್ಳುವಾಗ ಒಂದು 20 ಮುಂಚೆ ಬೇಯಕ್ಕಿಟ್ರೆ ಒಂಥರ ಫ್ರೆಶ್ ಕಡುಬು ಮಾಡ್ಕೊಂಡಂಗೆ ಅನಿಸ್ತದೆ ಅಲ್ಲ ಇವತ್ತು ಪ್ಲೇನ್ ಕಡುಬು ಮಾಡಿರೋದು ಅಂದರೆ ಯಾವಾಗಲೂ ನಾವು ಕಡುಬಿಗೆ ಕ್ಯಾರೆಟ್ ಮತ್ತು ಜೀರಿಗೆ ಹಾಕಿ ಹಾಕ್ತೀವಿ ಬಟ್ ಇದಕ್ಕೆ ಮೂಲಂಗಿ ಚಟ್ನಿಗೆ ಸ್ವಲ್ಪ ಜೀರಿಗೆ ಜಾಸ್ತಿ ಹಾಕಿದ್ದೀನಿ ಸೊ ಹಾಗಾಗಿ ಇದಕ್ಕೇನು ಬೇಡ ಅಂತ ಹೇಳ್ಬಿಟ್ಟು ಹಾಗೆ ಡೈರೆಕ್ಟಾಗಿ ಮಾಡಿದ್ದೀನಿ ಅಷ್ಟೇ ನನಗೆ ಕಡುಬಿಗೆ ನಮ್ಮ ಅಮ್ಮ ಮೂಲಂಗಿ ಚಟ್ನಿ ಮಾಡಿ ಅಭ್ಯಾಸ ಮಾಡಿಬಿಟ್ಟಿದ್ದಾರೆ ನನಗೆ ನಾನು ಸ್ಕೂಲಿಂದ ಶನಿವಾರ ಆಗ್ತಿದ್ದಂಗೆ 10th ಹೋಗಿ ಬಂದಿದ ತಕ್ಷಣ ಅವತ್ತೇನೋ ಕಡುಬು ಮಾಡಿಟ್ಟಿರೋರು ನಂಗೆ ಮೂಲಂಗಿ ಚಟ್ನಿ ಇಷ್ಟ ಅಂತ ಹೇಳ್ಬಿಟ್ಟು ಅವ್ರ ಮಕ್ಳು ಚೆನ್ನಾಗಿ ತಿನ್ನಲಿ ಅಂತ ಅಪ್ಪ ಅಮ್ಮಂಗೆ ಅಮ್ಮಂದಿರಿಗೆ ಅನಿಸ್ತಾ ಇರುತ್ತಲ್ವ ನಮಗೆ ಏನಿಷ್ಟ ಅದನ್ನೇ ಜಾಸ್ತಿ ಮಾಡೋರು ಅವ್ರು ಮೂಲಂಗಿ ಚಟ್ನಿ ಅಂತ ಗೊತ್ತಾಗ್ತಿರಲಿಲ್ಲ ಅಮ್ಮ ಅವತ್ತು ಕಡುಬಿಗೆ ಮಾಡಿದಲ್ಲ ಅದೇ ಚಟ್ನಿ ಮಾಡಿ ಅಂತ ಹೇಳುವೆ ಅಕ್ಕಿ ನಿಮಗೆ ಇಷ್ಟ ಆಗಿದ್ದ ಚಟ್ನಿ ಮಾಡ್ತೀನಿ ದೇವ್ರ ಮನೆ ಕ್ಲೀನ್ ಮಾಡು ಅಂತ ಶನಿವಾರ ಟೈಮ್ ನನಗೆ ಕೊಡೋರು ನನಗೆ ದೇವ್ರ ಮನೆ ಕ್ಲೀನ್ ಮಾಡೋದು ಯಾಕಂದ್ರೆ ನಮ್ಮನೆ ದೇವ್ರ ಮನೆ ದೊಡ್ಡದು ಇರೋದ್ರಿಂದ ಕೆಲಸ ತುಂಬ ಹಿಡಿಯೋದು ಅದು ಫೋಟೋ ಎಲ್ಲ ಒರೆಸೋದಂತೆ ಅರಿಶಿನ ಕುಂಕುಮ ಕೆಂಪು ಕುಂಕುಮ ಗಂಧ ಎಲ್ಲ ಹಿಡಿಯೋದು ಪಾತ್ರೆ ತೊಳೆಯೋದು ಹೂ ಮಾಡಿಸೋದು ಪ್ರತಿಯೊಂದು 1.25 ಗಂಟೆ ಕೆಲಸ ಆಗೋದು ನನಗೆ ಅದು ಇಷ್ಟ ಆಗ್ತಾ ಇರಲಿಲ್ಲ ಬಟ್ ನಮ್ಮಅಮ್ಮ ಇದೆಲ್ಲ ಮಾಡ್ಕೊಡ್ತೀನಿ ಮಾಡಿದ್ದೀನಿ ನಿನಗೆ ಎಂತ ಖುಷಿ ಅಲ್ವಾ ಆ ಪೂಜೆ ಮಾಡೋನವರು ಅಮ್ಮ ಬೇರೆ ಕೆಲಸ ಮಾಡ್ಕೊಡೋರು ಹಾಗೆ ಚೆನ್ನಾಗಿದೆಯಾ ರೀ ಕುಡ್ಬ ಖಾರ ಹುಳಿ ಚೆನ್ನಾಗಿದೆಯಾ ಏನು ನಿಮ್ದು ಹಾ ನನ್ನ ಮಗಂಗೆ ಅವ್ರ ಅಕ್ಕಂದು ರೀಲ್ಸ್ ನೋಡ್ಬೇಕು ಇನ್ಸ್ಟಾಗ್ರಾಮಲ್ಲಿ
ತಿರ್ಗಾ ಮುರ್ಗ ಬಂದಿದ್ದೇ ಬರ್ತಾ ಇರುತ್ತೆ, ಬಟ್ ನಾನು ನೋಡ್ತಾ ಇರ್ಬೇಕು ಅನ್ನೋದನ್ನ. ಹಾಗೆ ತಿಂಡಿ ಎಲ್ಲ ಮಾಡಿಕೊಂಡು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು, ಹಾಗೆ ತುಂಬ ಜನ ಕೆಲವರು ಕೇಳ್ತಾ ಇದ್ರಿ ನನ್ನ ಯೂಟ್ಯೂಬು ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲೆಲ್ಲ, ನಿಮ್ಮ ಮನೆ ತೊಗೊಂಡ್ರಲ್ಲ ಎಷ್ಟಾಯಿತು, ಹೇಗೆ ತೊಗೊಂಡ್ರಿ, ಏನು ಎತ್ತ ಅಂತ ಹೇಳಿಬಿಟ್ಟು. ಹಾಗಾಗಿ ನಮ್ಮ ಮನೆಯವರು ಕೂಡ ಒಂದು ವಿಡಿಯೋ ಮಾಡಿದ್ದಾರೆ. ನೀವು ಅದ್ರ ಬಗ್ಗೆ ತಿಳ್ಕೊಬೇಕು ಅಂದರೆ ಸತೀಶ್ ಹಿರೇಗೌಡ ಯೂಟ್ಯೂಬ್ ಚಾನಲ್ ಹೋಗಿ, ಅಥವಾ ಫೇಸ್ಬುಕ್ಕಲ್ಲಿ ಸತೀಶ್ ಹಿರೇಗೌಡ ಅನ್ನೋ ಒಂದು ಪೇಜ್ ಇದೆ, ಹೋಗಿ ಇಂಟ್ರೆಸ್ಟ್ ಇದ್ದವರು ಚೆಕ್ ಮಾಡ್ಬೋದು. ಓಕೆ, ಸದ್ಯಕ್ಕೆ ಇವತ್ತಿಗೆ ವಿಡಿಯೋಲಿ ಮುಗಿಸ್ತೀವಿ, ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಮುಕ್ಕಾಲು ಗಂಟೆ ಆಗಿದೆ ಅನ್ನೋದೆಲ್ಲ ಮುಕ್ಕಾಲು ಹಳೆದೆಲ್ಲ ಸೇರಿ.